ನಮ್ಮಪ್ಪ. ಲಕ್ಷ್ಮಿ, ಈ ದುಡ್ಡು ತಗೊಂಡೋಗಿ ಮನೇಲಿಡಮ್ಮ. ಅಮ್ಮ, ಈ ದುಡ್ಡಲ್ಲಿ ರಾಜುಗೊಂದು ಶರ್ಟ್ ಹೊಲಿಸ್ಬೇಕು. ಈಗ ಅದಕ್ಕೇನಮ್ಮ ಅವಸರ? ಮೊದಲು ನಿನ್ನ ಮದುವೆ ಜವಾಬ್ದಾರಿ ಕಳೀಲಿ. ಸುಮ್ಮನಿರಮ್ಮ ನೀನು. ಪಾಪ ಮೈ ಮೇಲೆ ಶರ್ಟ್ ಇಲ್ಲದೆ ಹೇಗೆ ಓಡಾಡ್ತಿದ್ದಾನೆ ನೋಡು. ಮೊದ್ಲು ಅವನಿಗೆ ಶರ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ನೋಡಿದ್ರ ನಿಮ್ಮ ಮಗಳನ್ನ? ಹೀಗಾದ್ರೆ ನಾವು ಅವಳ ಮದುವೆ ಮಾಡ್ದ ಹಾಗೇನೆ. ರಾಜು ನಡೆಯೋ ಹೋಗೋಣ. ಹೋಗ್ಲಿ ಬಿಡೆ, ಪಾಪ ಅವನ್ ತಾನು ಮೈ ಮೇಲೆ ಬಟ್ಟೆ ಇಲ್ಲದೆ ಎಷ್ಟು ದಿವಸ ಅಂತಿರ್ತಾನೆ. ಹೋಗಿ ಹೋಗಿ, ನಿಮ್ಮ ಹತ್ರ ಹೇಳದ್ನಲ್ಲ, ನನ್ನ ಬುದ್ಧಿಗಿಷ್ಟು. ಸರಿ ಸರಿ ಊಟ ಮಾಡಿ. ಇದಕ್ಕೆ ಏನು ಕಡಿಮೆ ಇಲ್ಲ, ಅವು ಅಂದ್ರೆ ಆಕಾಶ ನೋಡೋದು. ಲಕ್ಷ್ಮಿ ಏನಮ್ಮ? ಯಾಕೆ ಊಟ ಮಾಡ್ಬಮ್ಮ. ಟೇಲರ್ ಅಂಗಡಿಗೆ ಹೋದ ರಾಜು ಇನ್ನು ಯಾಕೆ ಬರ್ಲಿಲ್ಲ ಅಂತ ನೋಡ್ತಿದ್ದೀನಮ್ಮ. ಅವನು ಬರ್ಲಿ, ನಾನು ಆಮೇಲೆ ಊಟ ಮಾಡ್ತೀನಿ. ತಮ್ಮನ ಮೈ ಮೇಲೆ ಅಂಗಿ ನೋಡೋವರೆಗೂ ನಿನಗೆ ನಿದ್ದೆನೆ ಬರಲ್ವೇ? ಅಕ್ಕ ಅಕ್ಕ, ಯಾಕೋ ಇಷ್ಟೊತ್ತು ಮಾಡಿದೆ? ನಂಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ಅಕ್ಕ, ಟೈಲರ್ ಅಂಗಡಿಯಲ್ಲಿ ತುಂಬಾ ಜನ ಬಂದಿದ್ರಕ್ಕ, ಅದಕ್ಕೆ ಇಷ್ಟೊತ್ತಾಯ್ತು. ತಗೋ. ಏನು ಇದು? ಶರ್ಟ್ ಹೊಲ್ಕೊಡು ಅಂದ್ರೆ ರೌಕೆ ಹೊಲ್ಕೊಟ್ಟಿದಾನಲ್ಲ, ಆ ಟೇಲರ್ಗೆ ಏನು ತಲೆ ಕೆಟ್ಟಿದ್ಯಾ? ರೌಕೆ ಹೊಲಕ್ಕೆ ನಾನೇ ಹೇಳಿದ್ನಕ್ಕ. ನೀನ್ ಹೇಳಿದ್ಯಾ? ಹೌದಕ್ಕ. ನನ್ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಯಾರು ನೋಡಲ್ಲ, ಆದ್ರೆ ನೀನ್ ರೌಕೆ ಹರಿದೋಗಿರೋದ್ನ ಎಲ್ರು ನೋಡ್ತಾ ಇರ್ತಾರಕ್ಕ. ಅದನ್ ನೋಡಿ ನಂಗೆ ಬೇಜಾರಾಗಿ ಶರ್ಟ್ ಬದಲು ರೊಕ್ಕ ಕಳ್ಸ್ಕೊಂಡ್ಬಂದೆ.